ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ರಮ್ಯಾ. ಕೆಲ ತಿಂಗಳ ಹಿಂದಷ್ಟೇ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ನಾಯಿಯನ್ನ ಹೊತ್ತೊಯ್ದಂತಹ ಘಟನೆ ಬೆಳಕಿಗೆ ಬಂದಿತ್ತು. ಈ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೆ ಅದೇ ತೋಟದ ಮನೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವ ಘಟನೆ ನಡೆದಿತ್ತು. ಇನ್ನು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಒಂದು ನಿರ್ಲಕ್ಷ್ಯತನ ಬೆಸಗಿದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಕೂಡ ಲಭ್ಯವಾಗ್ತದೆ. ಚಿರತೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಘಟನೆ ಸಂಭವಿಸಿದೆ. 2 ತಿಂಗಳ ಹಿಂದೆ ತೋಟದ ಮನೆ ಎದುರು ಕಂಡು ಬಂದಂತಹ ಚಿರತೆ ಇದು. ರಾತ್ರಿ ವೇಳೆ ಮನೆ ಹತ್ತಿರವಿದ್ದ ನಾಯಿಯನ್ನ ಹೊತ್ತೊಯ್ದಿತ್ತು ಈ ಒಂದು ಚಿರತೆ. ನಿನ್ನೆ ರಾತ್ರಿಯೂ ಅದೇ ಭಾಗದಲ್ಲಿ ಚಿರತೆ ಕಂಡು ಬಂದಿದೆ. ಇನ್ನು ಚಿರತೆ ನಾಯಿ ಮರಿಯನ್ನ ಹೊತ್ತೊಯ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆ ಆಗಿರುವಂತದ್ದು. ಚಿರತೆ ಸೆರೆ ಹಿಡಿಯುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ತಾತ್ಸಾರ ಮಾಡಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಆರೋಪ. ಪದೇ ಪದೇ ಹೊನ್ನೆಬಾಗಿ ಸುತ್ತಮುತ್ತ ಚಿರತೆ ಕಂಡು ಬರ್ತಾ ಇದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ 2 ತಿಂಗಳ ಹಿಂದಷ್ಟೇ ಚಿರತೆ ಪ್ರತ್ಯಕ್ಷವಾಗಿ ನಾಯಿಯನ್ನ ಹೊತ್ತೊಯ್ದಿರುವಂತಹ ಘಟನೆ ಬೆಳಕಿಗೆ ಬಂದಿತ್ತು. ಈ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೆ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಇನ್ನು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯತನ ಬೆಸಗಿದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ರಾತ್ರಿ ವೇಳೆ ಮನೆ ಹತ್ತಿರವಾದಂತಹ ನಾಯಿಯನ್ನ ಹೊತ್ತೊಯ್ದಿತ್ತು ಈ ಒಂದು ಚಿರತೆ. ಆಗ ಕೂಡ ಒಂದು ಅರಣ್ಯ ಇಲಾಖೆಗೆ ಮನವಿಯನ್ನ ಕೂಡ ಮಾಡಿದ್ರು. ಆದರೆ ಅರಣ್ಯ ಇಲಾಖೆಯವರು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಒಂದು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಚಿರತೆ ಪ್ರತ್ಯಕ್ಷವಾಗಿ ಇನ್ನು 2 ತಿಂಗಳು ಕೂಡ ಕಳೆದಿಲ್ಲ. ಮತ್ತೆ ಅದೇ ಸ್ಥಳದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಬೇಸಿಗೆಯ ಸಮಯದಲ್ಲಿ ಮಳೆಯ ಕೊರತೆ ಇರೋದ್ರಿಂದ ಕಾಡಿನಿಂದ ಪ್ರಾಣಿಗಳು ನಾಡಿನತ್ತ ಒಂದು ಆಹಾರವನ್ನ ಅರಸಿ ಬರೋದು ಸಾಮಾನ್ಯವಾಗಿದೆ. ಅದರಲ್ಲೂ ಕೂಡ ಚಿರತೆಯ ಸಂತತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂತಹ ಕಾರಣದಿಂದಾಗಿ ಒಂದು ಕಡೆ ಅರಣ್ಯಾಧಿಕಾರಿಗಳಿಗೆ ಆತಂಕ ಸೃಷ್ಟಿಯಾದ್ರೆ ಇನ್ನೊಂದು ಕಡೆ ಭಯವನ್ನ ಕೂಡ ಪಡ್ತಾ ಇದ್ದಾರೆ ರೈತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು. ಅದರಲ್ಲೂ ಕೂಡ ಈ ಒಂದು ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಪದೇ ಪದೇ ಚಿರತೆ ಪ್ರತ್ಯಕ್ಷವಾಗ್ತಾ ಇದೆ. ಬೋನನ್ನ ಇರಿಸ್ಬೇಕು, ಒಂದು ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯಾಧಿಕಾರಿಗಳಿಗೆ ಸಾಕಷ್ಟು ನಾವು ಮನವಿಯನ್ನ ಮಾಡಿದ್ದೀವಿ. ಆದರೆ ಅರಣ್ಯಾಧಿಕಾರಿಗಳು ತಾತ್ಸಾರ ಮನೋಭಾವವನ್ನ ಹೊಂದಿದ್ದಾರಾ? ಒಂದು ಬೋನನ್ನ ಇಟ್ಟು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತ ಗ್ರಾಮಸ್ಥರು ಆತಂಕವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ರಾತ್ರಿ ವೇಳೆ ರೈತರು ಸುಮಾರು ಒಂದು ತೋಟಕ್ಕೆ ಹೋಗೋದಾಗಿರ್ಬೋದು ಅಥವಾ ಹೊರಗಡೆ ಇರೋದಾಗಿರ್ಬೋದು, ಜಾನುವಾರುಗಳನ್ನ ಹೊರಗಡೆ ಕಟ್ಟಿರ್ತಾರೆ. ಆದ ಕಾರಣ ಎಲ್ಲರಿಗೂ ಕೂಡ ಒಂದು ಸಮಸ್ಯೆ ಇರುತ್ತೆ. ಆದ ಕಾರಣ ಅಧಿಕಾರಿಗಳು ಇತ್ತ ಒಂದು ಗಮನವನ್ನ ಹರಿಸಿ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಮನವಿ ಕೂಡ ಮಾಡಿದ್ದಾರೆ. ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಕೆಲ ತಿಂಗಳ ಹಿಂದಷ್ಟೇ ಪ್ರತ್ಯಕ್ಷವಾದಂತಹ ಚಿರತೆ ನಾಯಿಯನ್ನ ಹೊತ್ತೊಯ್ದಿತ್ತು. ಮತ್ತೆ ಅದೇ ತೋಟದ ಮನೆಯ ಮುಂದೆ ಚಿರತೆ ಪ್ರತ್ಯಕ್ಷವಾಗಿದ್ದು ಇನ್ನು ನಾಯಿ ಮರಿಯನ್ನ ಹೊತ್ತೊಯ್ದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಇದರ ಬಗ್ಗೆ ಅರಣ್ಯಾಧಿಕಾರಿಗಳು ಒಂದು ಅರಣ್ಯ ವಲಯ ಪ್ರದೇಶದ ಅಧಿಕಾರಿ ಅರುಣ್ ಅವರು ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಅರಣ್ಯ ವಲಯ ಅಧಿಕಾರಿ ಅರುಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಸರ್, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊನ್ನೆಬಾಗಿ ತೋಟದ ಮನೆಯಲ್ಲಿ ಪದೇ ಪದೇ ಒಂದು ಚಿರತೆ ಪ್ರತ್ಯಕ್ಷವಾಗ್ತಾ ಇದೆ ಅನ್ನುವಂತಹ ಸುದ್ದಿ ಬಂದಿದೆ ಸರ್. ಇದು ಒಂದು ಈ ಒಂದು ವಿಷಯ ನಿಮ್ಮ ಗಮನಕ್ಕೆ ಬಂದಿದ್ಯಾ, ಹೇಗೆ?
ಬಂದಿದೆ ಬಂದಿದೆ, ನಮ್ಮ ಸಿಬ್ಬಂದಿ ಅವರಿಗೆ ಫೋನ್ ಮಾಡಿದ್ರು. ಓಕೆ, ಹಲೋ ಹಲೋ ಇತ್ತೀಚಿನ ದಿನದಲ್ಲಿ ಕಾಡು ಪ್ರಾಣಿಗಳು ನಾಡಿನತ್ತ ಮುಖ ಮಾಡುತ್ತಿರುವಂತಹ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗ್ತಾ ಇದೆ. ಇನ್ನು ರೈತರಲ್ಲಿ ಗ್ರಾಮಸ್ಥರಲ್ಲಿ ಸಾಕಷ್ಟು ಆತಂಕ ಇರುತ್ತೆ. ಯಾಕಪ್ಪ ಅಂತ ಅಂದರೆ, ಹೊರಗಡೆ ಅಂದರೆ ರೈತರಿಗೆ ಇಂತಷ್ಟೇ ನಿಗದಿತ ಸಮಯದಲ್ಲಿ ಹೊರಗಡೆ ಓಡಾಡೋದಿಲ್ಲ. ರಾತ್ರಿ ವೇಳೆ ಕೂಡ ತೋಟಕ್ಕೆ ಹೋಗುವಂತಹ ಕೆಲಸಗಳು ಸಾಕಷ್ಟು ಇರುತ್ತೆ. ಹೊರಗಡೆಯಿಂದ ಕೆಲಸ ಮುಗಿಸ್ಕೊಂಡು ಬರೋದಾಗಿರ್ಬೋದು, ಒಂದಷ್ಟು ಸಾಕಷ್ಟು ಕೆಲಸದಿಂದ ಮತ್ತೆ ಮನೆಗೆ ವಾಪಸ್ ಆಗ್ತಾ ಇರ್ತಾರೆ. ಒಂದಷ್ಟು ಒಂದು ಜಾಗರೂಕರಾಗಿ ಇದ್ರೂ ಕೂಡ, ಈ ಒಂದಷ್ಟು ಅರಣ್ಯ ವಲಯ ಪ್ರದೇಶದಲ್ಲಿ ನಾವೊಂದು ವಾಸ ಮಾಡ್ತಿದ್ವಿ ಅಂದ್ರೂ ಕೂಡ, ಸಾಕಷ್ಟು ಒಂದು ಜಾಗರೂಕತೆಯಿಂದ ಇದ್ರೂ ಕೂಡ ಮತ್ತೆ ಮತ್ತೆ ಚಿರತೆ ಪ್ರತ್ಯಕ್ಷವಾಗ್ತಿರೋದಕ್ಕೆ ಗ್ರಾಮಸ್ಥರು ಸಾಕಷ್ಟು ಒಂದು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಗಮನ ಹರಿಸಿ ಒಂದು ಅರಣ್ಯಾಧಿಕಾರಿಗಳು ಏನಿರ್ತಾರೆ ಅಥವಾ ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಏನಿರ್ತಾರೆ, ಒಂದು ಜವಾಬ್ದಾರಿತನವನ್ನ ವಹಿಸಿ, ಅಂದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾರಿಗೂ ಕೂಡ ಏನು ಆಗದೆ ಇರೋ ರೀತಿ ಬೋನನ್ನ ಏರಿಸಿ ಚಿರತೆಯನ್ನ ಆದಷ್ಟು ಬೇಗ ಸೆರೆ ಹಿಡಿಬೇಕು ಅಂತ ಅನ್ನೋದು ಎಲ್ಲರ ಒಂದು ಮನವಿ ಆಗಿದೆ.